ನಮಸ್ಕಾರ ಶಿವಮೊಗ್ಗ. ಇವತ್ತು ನಾವು ನಮ್ಮ ಫುಡ್ ಪೀಡಿಯಾದಲ್ಲಿ ನಿಮಗೆ ಪರಿಚಯ ಮಾಡಿಕೊಡ್ತಿರೋದು ನಾನ್ ವೆಜ್ ಪ್ರಿಯರ ಅಚ್ಚುಮೆಚ್ಚಿನ ಅಂಗಳ ಎಂದೇ ಫೇಮಸ್ ಆಗಿರುವ ಶಿವಮೊಗ್ಗದ ನಾನ್ ವೆಜ್ ಫುಡ್ ಕೋರ್ಟ್. ವೀಕ್ಷಕರೇ, ಕೇಳೆ ಫುಡ್ ಪೀಡಿಯಾಗೆ ಸ್ವಾಗತ. ಇವತ್ತು ನಾವು ಗೋಪಿ ಸರ್ಕಲ್ ಹತ್ರ ಇರುವಂತಹ ನಾನ್ ವೆಜ್ ಫುಡ್ ಕೋರ್ಟ್ಗೆ ಬಂದಿದ್ದೀವಿ. ಬನ್ನಿ, ಇಲ್ಲಿ ಯಾವ ರೀತಿಯಾದಂತಹ ಫುಡ್ ಪ್ರಿಪೇರ್ ಮಾಡ್ತಾರೆ ಹಾಗೂ ಜನಗಳ ಅಭಿಪ್ರಾಯ ಏನು ಅಂತ ತಿಳ್ಕೊಂಡು ಬರೋಣ. ಶಿವಮೊಗ್ಗದ ಗೋಪಿ ಸರ್ಕಲ್ ಹತ್ರ ಇರುವ ನಾನ್ ವೆಜ್ ಫುಡ್ ಕೋರ್ಟ್. ಶಿವಮೊಗ್ಗದ ನಾನ್ ವೆಜ್ ಪ್ರಿಯರಿಗೆ ಈ ಪ್ಲೇಸ್ ಗೊತ್ತೇ ಇರುತ್ತೆ. ನಾನ್ ವೆಜ್ ಫುಡ್ ಕೋರ್ಟ್ ಎಂಟ್ರಿ ಆಗ್ತಿದ್ದಂತೆ ನಮಗೆ ವೆರೈಟಿ ನಾನ್ ವೆಜ್ ಐಟಮ್ ಸಿಗುತ್ತೆ. ಚಿಕನ್, ಮಟನ್, ಎಗ್, ಫಿಶ್, ಹೀಗೆ ನಾನಾ ಬಗೆಯ ನಾನ್ ವೆಜ್ ಫುಡ್ ಐಟಮ್ಸ್ ಇಲ್ಲಿ ನೀವು ಟೇಸ್ಟ್ ಮಾಡ್ಬೋದು. ಇನ್ನು ಬೆಲೆ ವಿಚಾರಕ್ಕೆ ಬಂದರೆ ಬೇರೆ ಕಡೆಗಳಿಗಿಂತ ಕಡಿಮೆನೆ. ರುಚಿ ಶುಚಿ ಇಲ್ಲಿ ಎರಡೂ ಕೂಡ ಚೆನ್ನಾಗಿರುತ್ತೆ. ಇಲ್ಲಿನ ಟೇಸ್ಟ್ ಸವಿದವರು ನಮ್ಮ ಕೆ ಲೈವ್ ಜೊತೆ ಏನಂತಾರೆ ಕೇಳೋಣ, ಬನ್ನಿ. ನಮ್ಮ ಹೆಸರು ಹರೀಶ್ ಅಂತ ಅಂದೆ, ಹೊಳೆನೂರಿಂದ ಬಂದಿರೋ ಗ್ರಾಮಾಂತರದಿಂದ. ಶಿವಮೊಗ್ಗಕ್ಕೆ ಏನಾದ್ರು ಬಂದರೆ ನಾವು ಇಲ್ಲಿ ಫುಡ್ ಕೋರ್ಟಿಗೆ ಬರ್ತೀವಿ. ಫುಡ್ ಕೋರ್ಟಲ್ಲಿ ಮಂಜುಶ್ರೀ ಫಾಸ್ಟ್ ಫುಡ್ ಇದೆಯಲ್ಲ, ತುಂಬ ರುಚಿಯಾಗಿ ಮಾಡಿರ್ತಾರೆ. ದೊಡ್ಡ ದೊಡ್ಡ ಹೋಟೆಲಲ್ಲಿ ಹೋದರೆ ಸಿಕ್ಕಾಬಟ್ಟೆ ಬಿಲ್ಲಾಗುತ್ತೆ. ಇಷ್ಟೊಂದು ಫುಡ್ಡು ಇಷ್ಟು ರುಚಿಯಾಗಿ ಸಿಗಲ್ಲ. ಇಲ್ಲಿ ಲೋಕಲಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ನೈಟ್ ಆಗಿರಲಿ ಬೆಳಿಗ್ಗೆ ಆಗಿರಲಿ ಇಲ್ಲಿ ಊಟಕ್ಕೆ ಬರ್ತಾರೆ. ಊಟಕ್ಕೆ ಬಂದಂಥ ಟೈಮಲ್ಲಿ ಎಲ್ಲ ಮಿಕ್ಸ್ ಕೇಳಿದ್ರೆ ಮಿಕ್ಸ್ ಕೊಡ್ತಾರೆ. ಏನೇನು ವೆರೈಟಿ ಕೇಳ್ತಾರೆ, ಏನೇನು ವೆರೈಟಿ ಕೇಳಿದ್ರು ಕೊಡ್ತಾರೆ. ಕಬಾಬ್ ಬೇಕಾ, ಡ್ರೈ ಬೇಕಾ, ಫಿಶ್ ಬೇಕಾ, ಫಿಶ್ ಎಗ್ ಬೇಕಾ, ಬಾಯ್ಲ್ಡ್ ಎಗ್ ಬೇಕಾ, ಏನು ಬೇಕಾದ್ರೂ ಸಿಗುತ್ತೆ. ಒಂದು ಆಫ್ ತೊಗೊಂಡ್ರೆ ಹೊಟ್ಟೆ ತುಂಬ ಊಟ ಸಿಗುತ್ತೆ, ನೆಮ್ಮದಿಯಾಗಿ ಇರ್ಬೋದು. ಅದೇ ದೊಡ್ಡ ದೊಡ್ಡ ಹೋಟ್ಲುಗಳಿಗೆ ಹೋದರೆ ಅಷ್ಟೊಂದು ಬಿಲ್ಲಾಗುತ್ತೆ. ಈಗಿನ ಜಿ ಎಸ್ ಟಿ ಅದೆಲ್ಲ ಇರೋದ್ರಿಂದ ಒಳಗಡೆ ಹೋಗಿ ಊಟ ತಿನ್ನಲಿಕ್ಕೂ ಕೂಡ ಜಿ ಎಸ್ ಟಿ ಬಿಲ್ ಮಾಡ್ತಾರೆ. ಇಲ್ಲಿ ನಮಗೆ ಜಿ ಎಸ್ ಟಿ ಗಿ ಎಸ್ ಟಿ ಯಾವುದು ಆ್ಯಡ್ ಆಗಲ್ಲ. ಕಡಿಮೆ ರೇಟಲ್ಲಿ ಒಳ್ಳೆ ಫುಡ್ ಸಿಗುತ್ತೆ, ಚೆನ್ನಾಗಿರುತ್ತೆ, ಸೂಪರ್ ಫುಡ್. ಜಿಲ್ಲೆಯಲ್ಲಿ ಫುಡ್ ಕೋರ್ಟು ನಾನ್ ವೆಜ್ಜು ಮತ್ತು ವೆಜ್ ಎರಡೂ ಇದೆ. ಅಲ್ಲಿ ನಾನ್ ವೆಜ್ಜಲ್ಲೂ ತುಂಬ ಚೆನ್ನಾಗಿರುತ್ತೆ, ನಾವು ಏನು ಫುಡ್ ಕೇಳಿದ್ರು ಕೂಡ ಸಿಗುತ್ತೆ ಇಲ್ಲಿ ವೆಜ್ಜಲ್ಲಿ. ನಾನ್ ವೆಜ್ಜಲ್ಲಿ ಬಂದರೂ ಕೂಡ ಏನು ಕೇಳೋದು, ತಲೆ ಮಾಂಸ ಸಿಗುತ್ತೆ, ಫಿಶ್ ಸಿಗುತ್ತೆ, ಕೋಳಿ ಮಾಂಸ ಸಿಗುತ್ತೆ. ಕೋಳಿಲೇ ವೆರೈಟಿ ವೆರೈಟಿ ಇರುತ್ತೆ. ಚಿಕನ್ ಕಬಾಬು, ಚಿಕನ್ ಚಿಲ್ಲಿ, ಚಿಕನ್ ಮಸಾಲ, ಚಿಕನ್ ಡ್ರೈ, ಪೇಪರ್ ಡ್ರೈ, ನಾನಾ ವೆರೈಟಿಯಲ್ಲಿ ಮಾಡಿರ್ತಾರೆ. ಅಂದರೆ ಭಾಳ ಫ್ರೆಶ್ ಆಗಿರುತ್ತೆ. ದೊಡ್ಡ ದೊಡ್ಡ ಹೋಟ್ಲಲ್ಲಿ ಹೋದಾಗ ಏನಾಗುತ್ತೆ ಅಂದರೆ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಕೊಡ್ತಾರೆ. ಆ ಫ್ರಿಜ್ಜಲ್ಲಿ ಇದ್ದಿದ್ದನ್ನು ತಿಂದರೆ ಆರೋಗ್ಯಕ್ಕೆ ಹಾನಿಕರ. ಹಿಂದಿನ ದಿನ ಉಳಿದಿರೋದನ್ನು ಕೂಡ ಇಟ್ಬಿಟ್ಟು ಕೊಡ್ತಾರೆ. ದಯಮಾಡಿ ಎಲ್ಲರೂ ಕೂಡ ಬಂದು ಫುಡ್ ಕೋರ್ಟಲ್ಲಿ ಊಟ ಮಾಡಿದ್ರೆ ಆರೋಗ್ಯವಾಗಿರ್ತಾರೆ ಅನ್ನೋದು ನಮ್ಮ ಒಂದು ಅಭಿಲಾಷೆ. ಇಲ್ಲಿ ಬಡವರು, ಮಧ್ಯಮ ವರ್ಗದವರು ತಮ್ಮ ಕೈಗೆಟುಕುವ ಹಣದಲ್ಲಿ ಹೊಟ್ಟೆ ತುಂಬ ಊಟ ಮಾಡಬಹುದು, ತಮಗೆ ಇಷ್ಟ ಆಗೋ ನಾನ್ ವೆಜ್ ಫುಡ್ ತಿನ್ನಬಹುದು. ಫುಡ್ ಕೋರ್ಟ್ ಅಂದರೆ ಮಧ್ಯಮ ವರ್ಗದವರಿಗೆ ಎಲ್ಲರೂ ಕೂಡ ಇದ್ದಂಥ ಕುಟುಂಬಗಳು ಇಲ್ಲಿಗೆ ಬರಲ್ಲ. ಏನು ಕೂಲಿ ಕಾರ್ಮಿಕರಿಂದ ಹಿಡಿದು ಹೈಫೈವರೆಗೂ ಕೂಡ ಇಲ್ಲಿ ಫುಡ್ ಅವೈಲಬಿಲಿಟಿ ಇದೆ. ಎಲ್ಲ ರೀತಿಯ ಎಲ್ಲ ವಿಧದ ಆಹಾರ ಪದಾರ್ಥಗಳು ಇಲ್ಲಿ ದೊರೀತದೆ. ಹೆಚ್ಚಿನದಾಗಿ ಮಂಜುಶ್ರೀ ಫಾಸ್ಟ್ ಫುಡ್ ಅಂತ ಏನಿದೆಯಲ್ಲ, ಮಂಜುಶ್ರೀ ಫಾಸ್ಟ್ ಫುಡ್ಡಲ್ಲಿ ನಿಮಗೆ ಯಾವುದೇ ಕಳಪೆ ಪದಾರ್ಥಗಳು ಕೂಡ ಸಿಗಲ್ಲ. ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿ ಎರಡೂ ಕೂಡ ಮೇಂಟೈನ್ ಮಾಡ್ತಾರೆ ಮಂಜುಶ್ರೀ ಫುಡ್ ಫಾಸ್ಟ್ ಫುಡ್ ಅವರು. ಹಾಗಾಗಿ ನಾವು ರೆಗ್ಯುಲರಾಗಿ ಅವ್ರನ್ನ ಸಂಪರ್ಕದಲ್ಲಿದ್ದು ನಾವು ನಮ್ಮ ಸ್ನೇಹಿತರ ಜೊತೆಗೆ ಬಂದಾಗ ಯಾವಾಗಲೂ ಕೂಡ ಮಂಜುಶ್ರೀ ಫಾಸ್ಟ್ ಫುಡ್ಡನ್ನು ಅಪೇಕ್ಷೆ ಪಡ್ತೀವಿ. ಯಾಕೆ ಅಂತಂದರೆ ನಾವು ಕೇಳಿದ ರೀತಿಯಲ್ಲಿ ಅವರ ಸ್ಪಂದನೆ ಮತ್ತು ಅವರ ಕ್ವಾಂಟಿಟಿ ಆ್ಯಂಡ್ ಕ್ವಾಲಿಟಿ. ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆಲ್ಸೋ ಇಲ್ಲಿ ಏನು ಕ್ಲೀನಿಂಗ್ ಆಗಲಿ ಎಲ್ಲ ವಿಚಾರದಲ್ಲೂ ಕೂಡ ಸ್ವಚ್ಛತೆಯನ್ನು ಕಾಪಾಡ್ತಕ್ಕಂಥದ್ದು ಮತ್ತು ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿ ಫುಡ್ಡನ್ನು ಕೊಡ್ತಕ್ಕಂಥದ್ದು. ಹಾಗಾಗಿ ಈಗ ಹಣ ಉಳ್ಳವರು 3 ಸ್ಟಾರು 5 ಸ್ಟಾರು ಅಂಥೇಳಿ ಹೋಟೆಲ್ಗಳನ್ನು ಹುಡುಕ್ತಾರೆ. ಬಟ್ ಅದು 3 ಸ್ಟಾರ್ ಆ್ಯಂಡ್ 5 ಸ್ಟಾರ್ ಕಂಪ್ಯಾರಿಸನ್ ಮಾಡಿದ್ರೆ ವೆರಿ ಬೆಸ್ಟ್ ಟೇಸ್ಟ್ ಅಂತಂದರೆ ಫುಟ್ಪಾತಲ್ಲೇ ಸಿಗೋದು, ಅದು ಫುಡ್ ಕೋರ್ಟಲ್ಲಿ. ಮಂಜುಶ್ರೀ ಏನಿದೆಯಲ್ಲ ಫುಡ್ ಫಾಸ್ಟ್ ಫುಡ್, ಒಳ್ಳೆ ಕ್ವಾಲಿಟಿ ಫುಡ್ ಕೊಡ್ತಾರೆ. ಇಲ್ಲಿ ಬರ್ತಕ್ಕಂಥ ಕಸ್ಟಮರ್ಸ್ ಆಲ್ ಕಸ್ಟಮರ್ಸ್ ಎಲ್ಲ ಕೂಡ ಎಂಜಾಯ್ ಮಾಡ್ತಾರೆ, ಒಳ್ಳೆ ಟೇಸ್ಟನ್ನು ಸೌದು ಹೋಗ್ತಾರೆ ಅಂತಕ್ಕಂಥ ಮಾತನ್ನು ನಾವು ಹೇಳಿ ಅಲ್ಲ. ಇಲ್ಲಿ ಏನೇ ಐಟಮ್ ಕೊಟ್ಟರೂ ಕೂಡ ಪ್ರತಿಯೊಂದು ಐಟಮು ಕೂಡ ಎಲ್ಲರಿಗೂ ಕೂಡ ಇಷ್ಟವಾದಂತೆಯೇ ಅವರು ಪ್ರಿಕಾಕ್ಷನ್ ತೊಗೊಂಡು ಪ್ರಿಪೇರ್ ಮಾಡಿರ್ತಾರೆ. ಹಾಗಾಗಿ
ಫುಡ್ ಕೋರ್ಟ್ ಟೋಟಲಿ ಹೇಳಬೇಕು ಅಂದ್ರೆ ಫುಡ್ ಕೋರ್ಟ್ ನಮ್ಮ ಪೊನ್ನರಾಜು ಸಾಹೇಬರು ನಿಜವಾಗ್ಲೂ ಕೂಡ ಕುಡಿಯೋ ನೀರಿನ ವ್ಯವಸ್ಥೆ ಆಗಲಿ ಮತ್ತೆ ಈ ಫುಡ್ ಕೋರ್ಟ್ ಅಂತ ಹೇಳಿ ಓಪನ್ ಮಾಡತಕ್ಕಂತ ವ್ಯಕ್ತಿ ನಿಜವಾಗ್ಲೂ ಅವರಿಗೆ ನಾವು ಋಣಿಯಾಗಿರಬೇಕು ಕಸ್ಟಮರ್ಸ್ ಅಂತಕಂತ ಮಾತನ್ನ ಹೇಳಲಿಕ್ಕೆ ಬಯಸ್ತೀನಿ ಯಾಕೆ ಅಂತಂದ್ರೆ ಈಗ ಇದ್ದಂತವರು ಇರ್ತಾರೆ ಇಲ್ಲದೆ ಇರೋರು ಇರ್ತಾರೆ ಫುಡ್ ಕೋರ್ಟಿಗೆ ಬಂದಾಗ ಆಲ್ ಆರ್ ಈಕ್ವಲ್ ಎಲ್ಲರಿಗೂ ಕೂಡ ಸೇಮ್ ಟ್ರೀಟ್ ಇರ್ತದೆ ಹಾಗಾಗಿ ಫುಡ್ ಕೋರ್ಟ್ ಅನ್ನು ನಾವು ಮೆಚ್ಚುಗೆ ಪಡ್ಕೊಂಡಿದ್ದೀವಿ ನಮ್ಮ ಹೆಸರು ಕಿರಣ್ ಅಂತ ನಾವು ಕರೆಕ್ಟಾಗಿ 30 ವರ್ಷದಿಂದ ವ್ಯವಹಾರ ಮಾಡ್ತಾ ಇದ್ದೀವಿ ಇಲ್ಲಿ 30 ವರ್ಷ ಆಯಿತು ಆಮೇಲೆ ಚೇತನ್ ಫಾಸ್ಟ್ ಫುಡ್ ಅಂತ ಸ್ಟಾಲ್ ನಂಬರ್ 9 ನಮ್ಮಲ್ಲಿ ಎಲ್ಲ ಥರದ ವೆರೈಟಿ ಸಿಗುತ್ತೆ ಚಿಕನ್ ಬಿರಿಯಾನಿ ಆಗಲಿ ಮಟನ್ ಬಿರಿಯಾನಿ ಆಗಲಿ ಚಿಕನ್ ಡ್ರೈ ಚಿಕನ್ ಚಾಪ್ಸು ಮಟನ್ ಕೈಮಾ ಮಟನ್ ಚಾಪ್ಸು ಬೋಟಿ ತಲೆ ಮಟನ್ನು ಎವ್ರಿ ಒನ್ ಸಿಗುತ್ತೆ ಫುಡ್ ಎಲ್ಲ ಟೇಸ್ಟು ಹೆಲ್ತಿ ಫುಡ್ಡು ಮನೆಯಿಂದಲೇ ಮಾಡಿ ಮಾಡೋದು ಜನರ ರೆಸ್ಪಾನ್ಸ್ ಸೂಪರ್ ಇದೆ ನಾವು ಇಲ್ಲಿ ಫುಡ್ ಕೋರ್ಟಲ್ಲಿ 4 ವರ್ಷದಿಂದ ಮಾಡ್ತಾ ಇದ್ದೀವಿ ನಮ್ಮದ್ರಲ್ಲಿ ಎಲ್ಲ ಥರದ ಐಟಮ್ ಸಿಗುತ್ತೆ ಬಿರಿಯಾನಿ ಮಟನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಲೆಗ್ ಪೀಸು ಲಾಲಿಪಪ್ಪು ಕಬಾಬು ಲಿವರ್ ಡ್ರೈ ಎಲ್ಲ ಸಿಗುತ್ತೆ ವ್ಯಾಪಾರ ಚೆನ್ನಾಗಿದೆ ತುಂಬ ಎಲ್ಲ ಈ ಡೈಲಿ ಕಸ್ಟಮರ್ಸು ಹಳ್ಳಿ ಜನ ಎಲ್ಲ ಬರ್ತಾರೆ ಇಲ್ಲಿ ಬರೋದಿಲ್ಲ ಚೆನ್ನಾಗಿದೆ ಬರ್ತಾ ಇರ್ತೀವಿ ಜಾಸ್ತಿ ತಗೊಳ್ಳೋದು ಬಿರಿಯಾನಿ ಕಬಾಬ್ ಫಿಶ್ ಐಟಮ್ ನಾವು ತಿನ್ನಲ್ಲ ಆದರೆ ನಮ್ಮ ಮನೆಯವ್ರು ತಿಂತಾರೆ ಚೆನ್ನಾಗಿರುತ್ತೆ ಚೆನ್ನಾಗಿರೋದಕ್ಕೆ ಇಲ್ಲಿ ಬರ್ತೀವಿ ಊಟಕ್ಕೆ ನೀವು ಶಿವಮೊಗ್ಗಕ್ಕೆ ಬಂದರೆ ಈ ಪ್ಲೇಸ್ಗೆ ಭೇಟಿ ನೀಡಿ ಇಲ್ಲಿನ ನಾನ್ ವೆಜ್ ಐಟಮ್ಸ್ ಹೇಗಿದೆ ಅಂತ ತಪ್ಪದೇ ಟೇಸ್ಟ್ ಮಾಡಿ